ಚಿತ್ರದುರ್ಗ ಜಿಲ್ಲೆಯ ವಿವಿಧೆಡೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ನಾಯಕರಕಟ್ಟೆ ಗ್ರಾಮ ಒಡೆದು ಹೋಗಿದೆ. ಈ ಬಳಿ ಅಂದ್ರೆ ಆ ಗ್ರಾಮದ ಬಳಿ ಇರತಕ್ಕಂತಹ 30 ಗುಡಿಸಲುಗಳು ಸಂಪೂರ್ಣವಾಗಿ ಜಲಾವೃತ ಆಗಿದ್ದು, ಹೊಳಲ್ಕೆರೆ ತಾಲೂಕಿನ ನಾಯಕರಕಟ್ಟೆ ಗ್ರಾಮದಲ್ಲಿ 30 ಗುಡಿಸಲುಗಳು ಜಲಾವೃತ ಆಗಿದೆ. ಗುಡಿಸಲುಗಳಲ್ಲಿದ್ದಂತಹ ಗೃಹೋಪಯೋಗಿ ವಸ್ತುಗಳು ನೀರು ಪಾಲಾಗಿದೆ. ಮನೆ ನಿರ್ಮಾಣ ಮಾಡಿಕೊಡುವಂತಹ ಯೋಜನೆ ಸಾಕಾರಗೊಳ್ಳದಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನೆನೆಗುದಿಗೆ ಬಿದ್ದಿತ್ತು. ಆ ಗೃಹ ನಿರ್ಮಾಣ ಯೋಜನೆ ಏನಾಗಿತ್ತು ಅದು ಸಂಪೂರ್ಣವಾಗಿ ಕಾರ್ಯಗತಗೊಂಡಿದ್ರೆ ಈ ರೀತಿಯ ಪರಿಸ್ಥಿತಿ ಬಹುಶಃ ನಿರ್ಮಾಣ ಆಗ್ತಿರಲಿಲ್ಲ. ಹಾಗಾಗಿ ಮನೆ ನಿರ್ಮಾಣದ ಸ್ಥಳದಲ್ಲಿ ಗುಡಿಸಲುಗಳನ್ನ ಅಲ್ಲಿನ ಜನತೆ ನಿರ್ಮಾಣ ಮಾಡಿಕೊಂಡಿದ್ರು. ಸುಡುಗಾಡು ಸಿದ್ಧ ಸಮುದಾಯದ ಜನರ ಗುಡಿಸಲುಗಳು ಸಂಪೂರ್ಣವಾಗಿ ಇಲ್ಲಿ ಜಲಾವೃತ ಆಗಿದೆ. ಚಿತ್ರದುರ್ಗ ಜಿಲ್ಲೆಯ ವಿವಿಧೆಡೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಯ ಹಿನ್ನೆಲೆಯಲ್ಲಿ ನಾಯಕರಕಟ್ಟೆ ಗ್ರಾಮದ ಬಳಿ 30 ಗುಡಿಸಲುಗಳು ಸಂಪೂರ್ಣವಾಗಿ ಜಲಾವೃತ ಆಗಿರತಕ್ಕಂಥದ್ದು, ಮನೆ ನಿರ್ಮಾಣ ಮಾಡಿಕೊಡುವಂತಹ ಯೋಜನೆ ಸಾಕಾರಗೊಳ್ಳದಂತಹ ಹಿನ್ನೆಲೆಯಲ್ಲಿ ಗುಡಿಸಲುಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು, ಇದೀಗ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಬಸವರಾಜ್ ಇದ್ದಾರೆ. ಬಸವರಾಜ್, ನಾಯಕರಕಟ್ಟೆ ಗ್ರಾಮದಲ್ಲಿ ಅಂದ್ರೆ 30ಕ್ಕೂ ಹೆಚ್ಚು ಗುಡಿಸಲುಗಳಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಅಂದ್ರೆ ಮನೆ ನಿರ್ಮಾಣ ಆಗ್ಬಿಟ್ಟಿದ್ರೆ ಬಹುಶಃ ಅವ್ರಿಗೆ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಏನಿದೆ ಅಲ್ಲಿನ ಸಿಚುಯೇಷನ್ ಈಗ? ಶಕುಂತಲಾ, ನಿನ್ನೆ ರಾತ್ರಿ ಸುರಿದಿರತಕ್ಕಂತಹ ಮಳೆಗೆ ಹೊಳಲ್ಕೆರೆ ತಾಲೂಕಿನ ನಾಯಕರ ಕಟ್ಟೆ ಬಳಿ ಇರತಕ್ಕಂತಹ ಸುಡುಗಾಡು ಸಿದ್ಧ ಸಮುದಾಯ ವಾಸತಕ್ಕಂತ ಈ ಒಂದು ಬಡಾವಣೆಯಲ್ಲಿ ಏನಂತಂದ್ರೆ ಸುಮಾರು 30ಕ್ಕೂ ಹೆಚ್ಚು ಗುಡಿಸಲುಗಳು ಸಂಪೂರ್ಣವಾಗಿ ಜಲಾವೃತ ಆಗಿವೆ ಅಂತ ಹೇಳ್ಬೇಕಾಗ್ತದೆ. ಈ ಒಂದು ಜಾಗದಲ್ಲಿ ಏನಂತಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲೇನೆ ಸುಡುಗಾಡ ಸಿದ್ಧರ ಒಂದು ಬಡಾವಣೆ ಅಂತ ಹೇಳಿನೇ ಇಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಅವರೆಲ್ಲರಿಗೂ ಕೂಡ ಖಾಯಂ ಒಂದು ಮನೆಗಳನ್ನ ಕಟ್ಟಿಸಿಕೊಡ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನ ಸರ್ಕಾರ ಮತ್ತು ಅಂದಿನ ಸಚಿವರಾಗಿರ್ತಕ್ಕಂಥ ಹೆಚ್ಚಾಂಜನೇಯ ಅವರು ಕೊಟ್ಟಿದ್ರು. ಆದ್ರೆ ಈವರೆಗೂ ಕೂಡ ಅಲ್ಲಿ ಯಾರೊಬ್ಬರಿಗೂ ಒಂದು ಮನೆ ಕೂಡ ನಿರ್ಮಿಸಿಕೊಡ್ಲಿಕ್ಕೆ ಸರ್ಕಾರದಿಂದ ಆಗಿಲ್ಲ. ಹೀಗಾಗಿ ಏನಂತಂದ್ರೆ ಪ್ರತಿ ವರ್ಷ ಮಳೆ ಬಂದಾಗಲೂ ಕೂಡ ಆ ಸಮುದಾಯದ ಜನ ಈ ಒಂದು ಬಡಾವಣೆಯಲ್ಲಿ ಏನು ಗುಡಿಸಲನ್ನ ಹಾಕೊಂಡಿದ್ದಾರೆ ಅವರ ಪರಿಸ್ಥಿತಿ ಬೀದಿಗೆ ಬಂದು ಬೀಳುತ್ತದೆ. ವರ್ಷವಿಡೀ ದುಡ್ದಿರ್ತಕ್ಕಂತ ಅವರು ಗಳಿಸಿರ್ತಕ್ಕಂತ ಆಹಾರ ಸಾಮಗ್ರಿಗಳಾಗಿರ್ಲಿ ಅಥವಾ ಇನ್ನಿತರ ವಸ್ತುಗಳಾಗಿರ್ಲಿ ನೀರು ಪಾಲಾಗ್ತವೆ. ಹೀಗಾಗಿ ಮತ್ತೆ ಮತ್ತೆ ಅವರ ಬದುಕು ಬೀದಿ ಪಾಲಾಗ್ತಕ್ಕಂತ ಒಂದು ಈ ಒಂದು ಘಟನೆಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ಸರ್ಕಾರವೇ ಹೊಣೆ ಅಂತ ಹೇಳ್ಬೇಕಾಗ್ತದೆ. ಹೀಗಾಗಿ ಅನೇಕ ಸಲ ಈ ಭಾಗದ ಜನ ಈ ಒಂದು ಬಡಾವಣೆಯ ಜನ ಸಾಕಷ್ಟು ಸಲ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ, ಹಕ್ಕೊತ್ತಾಯವನ್ನ ಮಾಡಿದ್ದಾರೆ. ಆದರೂ ಕೂಡ ಅಧಿಕಾರಿಗಳ ಬೇಜವಾಬ್ದಾರಿ ನಿರ್ಲಕ್ಷ್ಯತನ ಮುಂದುವರೆದಿದೆ ಅಂತ ಹೇಳ್ಬೇಕಾಗ್ತದೆ. ಹೀಗಾಗಿ ಇನ್ನಾದರೂ ಸರ್ಕಾರ ಈ ಒಂದು ಸಮುದಾಯದ ಜನಗಳತ್ತ ಒಂದು ಕಣ್ಣು ಬಿಡಬೇಕಾಗಿದೆ, ಅವರಿಗೆ ಸೂಕ್ತ ಸೌಲಭ್ಯವನ್ನ ಕಲ್ಪಿಸತಕ್ಕಂತ ಕೆಲಸವನ್ನ ಮಾಡಬೇಕಾಗಿದೆ. ಶಕುಂತಲಾ, ಧನ್ಯವಾದ ಬಸವರಾಜ್ ತಮ್ಮ ಮಾಹಿತಿಗಾಗಿ. ಭಾರಿ ಮಳೆಗೆ ತುಂಬಿ ಹರಿತಾ ಇದೆ ತುಂಗ ಕಾಲುವೆ. ಶಿವಮೊಗ್ಗ ರಾಮಿನಕೊಪ್ಪ ನಡುವಿನ ಸಂಪರ್ಕ ಇದರಿಂದಾಗಿ ಕಡಿತಗೊಂಡಿದೆ. ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದು, ನೂತನ ಸೇತುವೆ ನಿರ್ಮಾಣಕ್ಕೆ ಆಗ್ರಹಿಸಿದ್ರೂ ಕೂಡ ಕ್ಯಾರೆ ಎಂದಿಲ್ಲ. ಜಿಲ್ಲಾಡಳಿತದ ವಿರುದ್ಧ ಸಾರ್ವಜನಿಕರಿಂದ ತೀವ್ರ ಆಕ್ರೋಶಗಳು ಈ ಸಂದರ್ಭದಲ್ಲಿ ವ್ಯಕ್ತ ಆಗ್ತಾ ಇರತಕ್ಕಂಥದ್ದು. ಶಿವಮೊಗ್ಗ ಅಂದ್ರೆ ಶಿವಮೊಗ್ಗ ರಾಮಿನಕೊಪ್ಪ ಸಮೀಪದಲ್ಲಿ ಇರತಕ್ಕಂಥ ಕಾಲುವೆ ಸರಿಯಾಗಿ ನಿರ್ಮಾಣ ಆಗದೇ ಇರುವುದರಿಂದ ಈ ರೀತಿಯ ಒಗ್ಗಡಗಳು ಕ್ರಿಯೇಟ್ ಆಗಿದೆ. ಭಾರಿ ಮಳೆಗೆ ತುಂಬಿ ಹರಿತಾ ಇದೆ ತುಂಗಾ ಕಾಲುವೆ. ಶಿವಮೊಗ್ಗ ರಾಮಿನಕೊಪ್ಪ ನಡುವಿನ ಸಂಪರ್ಕ ಇದರಿಂದಾಗಿ ಕಡಿತಗೊಂಡಿದೆ. ನಿನ್ನೆ ಧಾರಾಕಾರವಾದಂತಹ ಮಳೆ ಸುರಿತು, ಹಾಗಾಗಿ ಮಳೆಗೆ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಗೊಂಡಿದೆ. ನೂತನ ಸೇತುವೆಯನ್ನು ನಿರ್ಮಾಣ ಮಾಡಿಕೊಡಬೇಕು ಅಂತ ಮುಂಚೆನೆ ಬೇಡಿಕೆಗಳನ್ನ ಇಟ್ಟಿದ್ರು, ಆಗ್ರಹ ಮಾಡಿದ್ರು. ಇಷ್ಟಾದ್ರೂ ಕೂಡ ಅಲ್ಲಿನ ಜಿಲ್ಲಾಡಳಿತ ಯಾವುದೇ ರೀತಿ ಕ್ಯಾರೆ ಅಂದಿರಲಿಲ್ಲ. ಹಾಗಾಗಿ ಜಿಲ್ಲಾಡಳಿತದ ವಿರುದ್ಧವೇ ತೀವ್ರ ಆಕ್ರೋಶವನ್ನ ಅಲ್ಲಿನ ಜನತೆ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ.